ಪೊಲೀಸ್ ಕಮಿಷನರ್ ಆಫ್ ಮಂಗಳೂರು ಬಂದಿದ್ರು, ಇದ್ದಕ್ಕಿದ್ದಂಗೆ ಪ್ರಶ್ನೆಯಲ್ಲಿ ಹೇಳ್ತಾರೆ ಅವರು, ನಾವು ಇನ್ನ ಏನು ಅಂತ ಎನ್ಕ್ವೈರಿ ಮಾಡ್ತಾ ಇದೀವಿ, ಅವ್ನು ಯಾರಿಗೂ ಇನ್ನ ಇದಾಗಿಲ್ಲ, ಅವ್ನು ಇನ್ನ 4-5 ದಿನ ಬೇಕಾಯ್ತದೆ ಅಂತ ಅವ್ರು ಹೇಳಿದ್ರು. ಡಿಜಿ ಬಂದ್ರು, ಇಲ್ಲ ಇಲ್ಲ ಇದು ಅಲ್ಲ ಟೆರರಿಸ್ಟ್ ಅಂತ ಹೇಳಿದ್ರು. ಇದನ್ನ ಡಿವೇಟ್ ಮಾಡ್ತಾ ಇದೀವಿ ಪೊಲಿಟಿಕಲಿ, ಇನ್ನ ಇಶ್ಯೂ ಡಿಸ್ಕಷನ್ ಅನ್ನು ನಡೀತಾ ಇದೆ, ಏಕ್ದಮ್ ಡೋಂಟ್ ಕಮ್ ಟು ಎ ಕನ್ಕ್ಲೂಷನ್. ಇದನ್ನ ನೀವು ಚಲನೆ ಸಂಸ್ಥೆದು ಏನು ಮತದಾನದ ಕಳ್ತನ ಇತ್ತು, ಹಕ್ಕಿತ್ತು, ಸಂವಿಧಾನ ಬಾಹಿರವಾಗಿ ಈ ಸರ್ಕಾರ ರಕ್ಷಣೆ ಕೊಟ್ಬಿಟ್ಟು 8,700 ಜನ ಬಿ ಎಲ್ ಎಗಳನ್ನ ಅಪಾಯಿಂಟ್ಮೆಂಟ್ ಮಾಡಿ ಲಕ್ಷಾಂತರ ಓಟನ್ನ ಕದೀತಾ ಇದ್ರಿ. ಇದನ್ನ ದಿಕ್ ತಪ್ಪಿಸ್ಲಿಕ್ಕೆ ನಿಮ್ ಸರ್ಕಾರದವರು ಭಾಗಿಯಾಗಿದ್ದಾರೆ, ಎಂ ಎಲ್ ಎಗಳು ಲೆಟರ್ ಕೊಟ್ಟಿದ್ದಾರೆ, ಇದಕ್ಕೆಲ್ಲ ಭಾಗಿಯಾಗಿದ್ದಾರೆ ಅಂತ ಹೇಳಿ ತಪ್ತಾರಿಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಎಲ್ಲೇ ಮಾತಾಡಿ ಪಾಪ ಚೀಫ್ ಮಿನಿಸ್ಟರ್. ನೀವು ಅದು ಒಂದು ವಿಷಯ ಕಂಪ್ಲೀಟ್ ಆಗಲಿ ಅಂತ ಕಾಯ್ತಾ ಇದ್ದೆ ಅಷ್ಟೇ. ಮನೆ ಸಭಾಧ್ಯಕ್ಷರೇ, ಸಿ ಟಿ ರವಿ ಅವರು ತಂದಿರುವಂಥ ವಿಚಾರ 69ನಲ್ಲಿ ಭಯೋತ್ಪಾದನೆ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ 10 ಹಲವಾರು ಘಟನೆ ಆಗಿದ್ದರಿಂದ ಅದರ ಗಾಂಭೀರ್ಯತೆ ಇದೆ. ನಮ್ಮ ರಾಜ್ಯದ ಶಾಂತಿ ಕದಲುವಂಥ ಶಕ್ತಿಗಳಿಗೆ ನಾವು ಏನು ಕ್ರಮ ತೆಗೆದುಕೊಂಡಿದ್ದೇವೆ ತೆಗೆದುಕೊಳ್ಬೇಕು, ಮತ್ತು ಒಟ್ಟಾರೆ ಸದನದ ಒಟ್ಟ ಅಭಿಪ್ರಾಯ ಮೂಡಿಸ್ಬೇಕನ್ನುವಂಥದ್ದು ಅಷ್ಟೇ ಇರುವಂಥದ್ದು, ಅದು ಬಿಟ್ಟರೆ ಏನಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಅವರೇನು ಈ ಏನು ಹೇಳಿದ್ರು ಓಟ್ ಕದ್ದಿದ್ದು ಅಂತ, ಮಾನ್ಯ ಸಭಾಧ್ಯಕ್ಷರೇ ಈ ಓಟ್ ಕದ್ದಿವಂಥದ್ದು ಇಲ್ಲದೇ ಇರೋರನ್ನ ಸೇರಿಸುವಂಥದ್ದು, ಭಾಳ ಬೇಡದವ್ರನ್ನ ತೆಗೆದುಹಾಕುವಂಥದ್ದು, ಅದು ನಮ್ಮ ಪಕ್ಷದ ಸಂಸ್ಕೃತಿ ಅಲ್ಲ. ಅದರಲ್ಲಿ ಭಾಳಷ್ಟು ಅನುಭವ ಆ ಕಡೆ ಇದ್ದು ಪಡ್ಕೊಂಡಿದ್ದಾರೆ. ಒಂದು ನಿಮಿಷ ಪಡ್ಕೊಂಡಿದ್ದಾರೆ. ಗೊತ್ತಿದೆ ನಮಗೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಹೊರಗಡೆ ಸೇರಿ ರಾಜ್ಯದ ಹೊರಗಡೆಯವ್ರು ಯಾವಾಗ ಸೇರಿಸಿದ್ದಾರೆ, ಏನು ಸೇರಿಸಿದ್ದಾರೆ, ಯಾವಾಗ ಸೇರಿಸ್ತಾರೆ, ಯಾವಾಗ ತೆಗಿತಾರೆ ಎಲ್ಲ ಕೂಡ ಗೊತ್ತಿದೆ. ಇದು ಇವತ್ತಿಂದ ನಡೆದಿರುವಂಥದ್ದಲ್ಲ. ಈ ಬಿ ಎಲ್ ಎಗೆಯಲ್ಲದು ಮಾಡುವುದಕ್ಕೆ ನಾವು ಯಾರಿಗೂ ಅಧಿಕಾರ ಕೊಟ್ಟಿಲ್ಲ. ಯಾವುದಾದ್ರೂ ಒಂದು ಸಂಸ್ಥೆ ಅದು ಏನು ಅಂತಾರೆ ಅದಕ್ಕೆ ಸ್ವೀಪ್, ಅದು ನಮ್ಗೆ ಕೂಡ ಗೊತ್ತದೇ ಇರಲಿಲ್ಲ. ಮತ್ತು ಆ ಸಂಸ್ಥೆಗೆ ಈಗಾಗಲೇ 2017ರಲ್ಲಿ ಅವ್ರ ಸರ್ಕಾರನೇ ಕೊಟ್ಟಿದ್ದು ಅದೇ ಕೆಲಸವನ್ನು ಮಾಡಿಸಿದೆ. ಬಿ ಎಲ್ ಅಪಾಯಿಂಟ್ ಮಾಡಿ ಅಂತ ತಹಸೀಲ್ದಾರ ಹೇಳಿದ್ದಾರೆ. ಅವ್ರ ಸರ್ಕಾರದಲ್ಲಿ ನಡೆದಿರುವಂಥ ಅಕಸ್ಮಾತ್ ಇಲ್ಲಿ ಏನಾದರೂ ಅವ್ನು ತಪ್ಪು ಮಾಡಿದರೆ ಅವನ್ನ ನಾವು ಶಿಕ್ಷೆಗಳು ಈಗಾಗಲೇ ಅವನ್ನ ಒದ್ದೊಳಗೆ ಹಾಕಿದ್ದೀವಿ, ಆ ಸಂಸ್ಥೆನ ಸೀಸ್ ಮಾಡಿದ್ದೀವಿ, ಮತ್ತು ಇಲೆಕ್ಷನ್ ಕಮಿಷನ್ ಕೂಡ ಅದ್ರ ಮೇಲೆ ತನಿಖೆ ಆಗ್ತಾ ಇದೆ. ಬರಲಿ ಹೊರಗಡೆ ಯಾವ್ಯಾವ ಕ್ಷೇತ್ರದಲ್ಲಿ ಅನಧಿಕೃತವಾಗಿ ಇಲ್ದವ್ರನ್ನ ಸೇರಿಸಿರುವಂಥದ್ದು, ಅಲ್ಲಿಗೆ ಹೋದಾಗ ಆ ವ್ಯಕ್ತಿಗಳು ಇಲ್ಲದೇ ಇರುವಂಥದ್ದು, ಅಕಸ್ಮಾತ್ ನಿಮ್ಮ ಚಾರ್ಜ್ ಇರೋದು ಡಿಲೀಟ್ ಮಾಡಿದ್ದೀರಿ ಅಂತ, ಅಕಸ್ಮಾತ್ ಡಿಲೀಟ್ ಆಗಿದ್ದರೆ ಪ್ರೊಸೆಸ್ ಪ್ರಕಾರ ಡಿಲೀಟ್ ಆಗಿದೆಯೋ ಇಲ್ಲೋ, ಆಗಿದ್ದರೆ ಸರಿ ಆಗಲಿಲ್ಲ ಅಂದರೆ ಯಾರು ತಪ್ಪು ಮಾಡಿದ್ದಾರೆ, ಇವ್ರು ಹ್ಯಾಂಗ್ ದೇಮ್, ನಾವು ಅದನ್ನು ಮುಚ್ಚಿಡುವಂಥ ಪ್ರಶ್ನೆನೇ ಇಲ್ಲ. ಅದಕ್ಕಾಗಿ ನಾನು ತನಿಖೆ ಮಾಡಿಸಿ ಎಲ್ಲವೂ ಕೂಡ ನಾವು ಓಪನ್ ಆಗಿ ಮಾಡಿದ್ದೇವೆ. ಆದರೆ ಅದೊಂದು ಭಾಗ, ಅದನ್ನು ಬೇಕಾದ್ರೆ ನೀವು ಬೇರೆ ಸಪ್ರೇಟ್ ವಿಷಯ ತೆಗೆದು ಚರ್ಚೆ ಮಾಡೋಣ. ಅದು ಭಯೋತ್ಪಾದನೆ, ಭಯೋತ್ಪಾದನೆಯನ್ನು ಒಂದು ಇದರಲ್ಲಿ ಬರ್ಸ್ಟ್ ಆಗಿ ಎಲ್ಲವೂ ಆದಾಗ ಅದನ್ನು ಮಾತಾಡಲೇಬಾರ್ದು. ಇದೊಂದು ಯಾವುದೋ ಒಂದು ಘಟನೆ ನಡೆದಿದೆ, ಅದನ್ನು ಮುಚ್ಚಿ ಹಾಕೋ ಸಲುವಾಗಿ ಇದನ್ನು ಮಾಡ್ತಾರೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸಮಂಜಸ? ಭಯೋತ್ಪಾದನೆಯ ತಂದೆ ಆದಂಥ ಗಂಭೀರತೆ ಇದೆ, ಮಾನಹಾನಿ ಪ್ರಾಣಹಾನಿ ಎಷ್ಟೇ ಆಗ್ತದೆ, ಎಷ್ಟೇನು ತೊಂದರೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಅವರೇ ಕೇಳ್ತಾರೆ, ಏನು ತನಿಖೆ ಮಾಡಿಸಿ, ಏನಾಯಿತು, ಹೆಂಗಾಯಿತು. ಆಮೇಲೆ ಏನು ಹೇಳ್ತಾರೆ, ಅದೇ ಪಾಪ ಯಾವನೋ ಒಬ್ಬ ಅಮಾಯಕ ಹೋಗಿದ್ದ ಕುಕ್ಕರಲ್ಲಿ ಅಂತ. ಅಷ್ಟು ಹಗುರವಾಗಿ ಮಾತಾಡಿದ್ರೆ ಹೆಂಗೆ? ಒಂದು ನಿಮಿಷ ಅಲ್ಲ, ಹೇಳ್ತೇನೆ ಕೇಳಿ, ನೀವು ಹೇಳೋ ದಾಟಿ ಹೆಂಗಿದೆ? ಹಗುರವಾಗಿ ಮಾಡಿದ್ರೆ ಈ ತರ ಮಾತಾಡಿದ್ರೆ ಮಾನ್ಯ ಸಭಾಧ್ಯಕ್ಷರು ಅದು ಯಾವಾಗ ಮಾತಾಡಿದ್ದಾರೆ? ಆಯ್ತಾ, ಯಾವಾಗ ಮಾತಾಡಿದ್ದಾರೆ? ಸುಮ್ನೆ ಡಿವೇಟ್ ಮಾಡಕ್ಕೆ, ಡಿವೇಟ್ ಮಾಡೋ ಪ್ರಶ್ನೆ ಇಲ್ಲ, ಡಿವೇಟ್ ಮಾಡಬೇಡಿ, ಡಿವೇಟ್ ಮಾಡಕ್ ಬಿಡಬೇಡಿ. ಡಿವೇಟ್ ಮಾಡೋ ಪ್ರಶ್ನೆನೇ ಇಲ್ಲ ಅದರಲ್ಲಿ. ಮುಖ್ಯಮಂತ್ರಿಗಳೇ, ಅವ್ರ ಏನ್ ಹೇಳಿಕೆ ಕೊಟ್ಟರು ನಾನು ಅನುಮತಿ ಕೊಟ್ಟರು ಓದ್ತೀನಿ. ಅದೇ ಓದಂತ್ರಿ, ಓದ್. ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ಎನ್ ಐ ಎ ಕೇಸ್ ತಗೊಂಡ ಮೇಲೆ NIA ಯಾವಾಗ ತೊಗೊಳ್ತದೆ? UAPA ಬಂದ್ರೆ ತೊಗೊಳ್ತದೆ, ಅದಕ್ಕೆ ಅಂತಾರಾಷ್ಟ್ರೀಯ ಡೈಮೆನ್ಷನ್ ಇದ್ರೆ ತೊಗೊಳ್ತದೆ, ಟೆರರಿಸ್ಟ್ ಡೈಮೆನ್ಷನ್ ಇದ್ರೆ ತೊಗೊಳ್ತದೆ. ಸುಮ್ಮನೆ ತಗೊಳ್ಳಲ್ಲ ಅವರು. NIA ಅದನ್ನ ತನಿಖೆಯಲ್ಲೇ ಮೊದಲಿಂದ ಇನ್ವಾಲ್ವ್ ಆಗಿ ಅವ್ರಿಗೆ ಇದು ಟೆರರಿಸ್ಟ್ ಆ್ಯಕ್ಟ್ ಅಂತ ಆಗಿ ಎಲ್ಲ ಎಸ್ಟಾಬ್ಲಿಷ್ ಆದಮೇಲೆ ತಗೊಂಡಿದ್ದಾರೆ. ಭಾಳ ದೊಡ್ಡ ಗಂಭೀರವಾದ ವಿಚಾರ ಇದೆ, ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಬಯಲಾಗಲಿದೆ. ಅಕಸ್ಮಾತ್ ಅದು ದೊಡ್ಡ ಪ್ರಮಾಣದಲ್ಲಾಗಿದ್ದರೆ ಯಾರು ಜವಾಬ್ದಾರಿ?
ಅದಕ್ಕಾಗಿ ಅದು ಖಂಡಿತವಾಗೂ ಬಾಂಬ್ ಬ್ಲಾಸ್ಟ್ ಆದಾಗ ಮೀಡಿಯಾದವರು ಸುದ್ದಿ ಮಾಡ್ತಾರೆ, ರಿಯಾಕ್ಷನ್ ಬರುತ್ತೆ, ಎಲ್ಲವೂ ಕೂಡ ಆಗಾಗುತ್ತೆ. ಆದ್ರಿಂದ ಅದನ್ನ ಡೈವರ್ಟ್ ಮಾಡಕ್ಕಂತದ್ದು ಸರಿಯಲ್ಲ.